ಅವಾಗ ಉತ್ಸವ ಅನ್ನೋದು ಬೇಕು. ಸಮಾಜವನ್ನು ತಗೊಂಡು ಹೋಗುತ್ತೋ ಅದಕ್ಕೆ ಉತ್ಸವ ಅಂತ ಹೆಸರು. ಸಮಾಜವನ್ನು ಉತ್ತಮ ಸ್ಥಾನಕ್ಕೆ ತಗೊಂಡು ಹೋಗೋದಂತೆ. ಉಪಾಸನೆ ಅನ್ನುವಂಥದ್ದು ಕೇವಲ ಅವನವನ ಆತ್ಮಕ್ಕೆ ಮಾತ್ರ ಸಾಕ್ಷಾತ್ಕಾರ, ಅವನ ಆತ್ಮೋನ್ನತಿ ಆಗುತ್ತೆ ವಿನಃ ಸಮಾಜಕ್ಕೇನಿಲ್ಲ. ನಿಮ್ಮ ಮನೇಲಿ ನೀವು ಪೂಜೆ ಮಾಡಿದ್ದುಗಳು ಅಗತ್ಯ. ಈಗ ನಿಮ್ಗೆ ಗೊತ್ತಾಯಿತು ಅಂತ ಕಾಣ್ತದೆ ರಥೋತ್ಸವ ಯಾಕೆ ಬೇಕು ಅಂತ. ಕೇವಲ ನೀವುಗಳೇ ಮಾಡೋದು ಹೋಗಿ ಮಾಡಿ ಪೂಜೆ ಮಾಡ್ಕೊಂಡು ಬಂದರೆ ಅದು ಅವರವ್ರದ್ದೇ ಆಯಿತು. ಇವತ್ತು ನೋಡಿ ಇಷ್ಟು ಜನ ಸೇರಿದ್ದೀರಿ, ರಾತ್ರಿ 10 ಗಂಟೆ ಆಗ್ತಾ ಬಂತು, ಇಷ್ಟು ಜನ ಸೇರಿದ್ದೀರಿ. ಯಾವ ಜಾತಿ ಅಂತಿಲ್ಲ, ಯಾವ ಧರ್ಮ ಅಂತಿಲ್ಲ, ಎಲ್ಲರೂ ಸೇರಿದ್ದು ಯಾರ ಹೆಸರಲ್ಲಿ, ಕೇವಲ ಸೋಮನಾಥೇಶ್ವರಿ ಹೆಸರಲ್ಲಿ. ಆ ಭಗವಂತನ ಹೆಸರಿನಲ್ಲಿ ಈ ದೇಶ ಕಟ್ಟಲಿಕ್ಕೆ ಆಗತ್ತೆ ವಿನಃ ಇನ್ನು ಯಾವುದೇ ಹೆಸರಲ್ಲೂ ಈ ಭಾರತ ದೇಶ ಒಗ್ಗಟ್ಟಾಗೋದಿಲ್ಲ. ಯಾಕೆಂತಂದರೆ ಭಾರತ ನಿಂತದ್ದೇ ಧರ್ಮದ ಆಧಾರಿತ ಮೇಲೆ. ಆಧಾರಿತವಾದಂತಹ ರಾಷ್ಟ್ರದಲ್ಲಿ ಧರ್ಮದ ಮೇಲೆ ಕಾನೂನುಗಳನ್ನು ತಂದು ಹೇರ್ತಕ್ಕಂಥದ್ದು ತಪ್ಪಾಗ್ತದೆ. ಇದೆ ಹಿಂದೂಗಳಿಗೆ ಒಂದು ಕಾನೂನು, ಬೇರೆಯವರಿಗೆ ಒಂದು ಕಾನೂನು ಮಾಡಬೇಡಿ. ಸುಪ್ರೀಂ ಕೋರ್ಟೇ ಅಭಿಪ್ರಾಯ ಕೊಟ್ಟಿದೆ ಅಂತಂದ್ರೂ ಸಹ ನಾವು ಅದನ್ನು ಗೌರವಿಸೋದ್ರ ಮುಖಾಂತರ ಅಯ್ಯಪ್ಪ ಸ್ವಾಮಿಯ ಯಾತ್ರೆಯಲ್ಲಿ ಹೆಂಗಸರು ಶಬರಿಮಲೆಗೆ ಹೋಗಬಾರ್ದು ಅಂತೇಳಿ ಇರುವಂಥದ್ದು ಯಾತಕ್ಕೆ ಅಂತಂದರೆ ಇವತ್ತಿಗೂ ಸಹ ಕೇರಳದ ಸರ್ಕಾರದಿಂದ ಸರಿಯಾದ ವ್ಯವಸ್ಥೆಗಳಲ್ಲ ಆಗಿಲ್ಲ. ಅಯ್ಯಪ್ಪ ಸ್ವಾಮಿಯ ಪೀಠಾಧಿಪತಿಗಳಾಗಿ ಈ ಮಾತನ್ನು ನಾವು ಹೇಳ್ತಾ ಇದ್ದೇವೆ. ಏನಂದರೆ ಶಬರಿಮಲೆ ಯಾತ್ರೆ ಮಾಡ್ತಕ್ಕಂಥದ್ದು ಅವನು ಗೃಹಸ್ಥನೇ ಆಗಿದ್ದರೂ ಸಹ 15-20 ದಿವಸನೋ ಅಥವಾ 48 ದಿವಸನೋ ಅವನು ಬ್ರಹ್ಮಚರ್ಯದಲ್ಲಿ ಸ್ವಲ್ಪ ದಿವಸನಾದರೂ ಇದ್ದು ನಿಷ್ಠೆಯಿಂದ ವ್ರತವನ್ನು ಮಾಡಿ ಹೋಗಬೇಕು ಅಂತ. ಇನ್ನು ಹೆಂಗಸರನ್ನು ಕರ್ಕೊಂಡು ಹೋಗ್ಬೋದು, ಹೆಣ್ಮಕ್ಳನ್ನು ಕರ್ಕೊಂಡು ಹೋಗ್ಬೋದು ಅಂತಂದರೆ ಅದು ಪಿಕ್ನಿಕ್ ಯಾತ್ರೆ ಮಾಡಲಿಕ್ಕೆ ಶಬರಿಮಲೆ ಆಗೋದಿಲ್ಲ. ಶಬರಿಮಲೆ ಇರ್ತಕ್ಕಂಥದ್ದು ಹಿಂದೂಗಳ ಮೇಲೆ ಮಾಡ್ತಕ್ಕಂಥ ಒಂದು ದಬ್ಬಾಳಿಕೆ ಆಗತ್ತೆ. ಒಂದು ವೇಳೆ ಕಾನೂನನ್ನೇ ಮಾಡಿ ಶಬರಿಮಲೆ ಯಾತ್ರೆ ಒಳಗಡೆ ಹಿಂದೂಗಳ ಜೊತೆಯಲ್ಲಿ ಹೆಣ್ಣುಮಕ್ಕಳನ್ನು ಕರ್ಕೊಂಡೇ ಹೋಗಬೇಕಂತ ಕಾನೂನು ಮಾಡೋದಾದರೆ ನಾವು ಅಯ್ಯಪ್ಪ ಸ್ವಾಮಿ ಪೀಠಾಧಿಪತಿಗಳಾಗಿ ಹೇಳ್ತೇವೆ, ಹಿಂದೂಗಳಿಗೆ ಈ ಕಾನೂನು ಮಾಡಿ ಅದೇ ರೀತಿಯಾಗಿ ಮುಸ್ಲಿಮರಲ್ಲೂ ಹೆಣ್ಣುಮಕ್ಕಳಿದ್ದಾರೆ ಅವರಿಗೂ ಮಸೀದಿ ಒಳಗಡೆ ಹೋಗಲಿಕ್ಕೆ ಅವಕಾಶವನ್ನು ಮಾಡಲಿಕ್ಕೆ ಈ